नमस्कार 30 निमिष 30 सुद्दि विशेष बुलेटिन गे स्वागत नानु चेतन हूगार नन्न जोते इद्दारे 2023 ನ ಸ್ವಾಗತ ಸೌಕೆ ಕೌಂಟ್ ಡೌನ್ ಶುರುವಾಗಿದೆ ಎಲ್ಲಾ ಕಡೆ ಭರ್ಜರಿ ಸಿದ್ಧತೆಗಳಾಗ್ತಾ ಇದೆ ಬೆಂಗಳೂರಿನ ಬ್ರಿಗೇಡ್ ರೋಡ್ ಅಲ್ಲಿ ಸಿಸಿಟಿವಿಗಳನ್ನು ಅಳವಡಿಸಲಾಗಿದೆ ಸಿಸಿಟಿವಿಗಳ ಪರಿಶೀಲನೆಗೆ ವಾರ್ ರೂಮ್ ಮಾಡಲಾಗಿದೆ ಒಂದೇ ರೂಮ್ ನಲ್ಲಿ 300 ಸಿಸಿಟಿವಿಗಳನ್ನು ಪರಿಶೀಲಿಸಲಾಗುತ್ತೆ 5 ಪೊಲೀಸರು ಹಾಗೂ ಪ್ರೈವೇಟ್ ಏಜೆನ್ಸಿ ಸಿಬ್ಬಂದಿ ಈ ವಾರ್ ರೂಮ್ ನಲ್ಲಿ ಇರ್ತಾರೆ ಜನಸಂದಣಿಯಲ್ಲಿ ಏನೇ ಅನುಚಿತ ವರ್ತನೆ ಮಾಡಿದ್ರು ಕೂಡಲೇ ಅಲರ್ಟ್ ಆಗಿ ಅಂತವರನ್ನು ವಶಕ್ಕೆ ಪಡೆಯಲಾಗುತ್ತೆ ಎಂಜಿ ರೋಡ್ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಇಂದಿರಾನಗರ ಕೋರ್ಮಂಗಲ ಹೆಚ್ಎಸ್ಆರ್ ಲೇಔಟ್ ಗಳಲ್ಲೂ ಕಟ್ಟೆಚ್ಚರ ವಹಿಸಲಾಗಿದೆ ಡ್ರೋನ್ ಕ್ಯಾಮೆರಾ ಸಿಸಿಟಿವಿ ಮೂಲಕ ಖಾಕಿ ಕಣ್ಗಾವಲಿಡುತ್ತೆ ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ನಲ್ಲೂ ಬದಲಾವಣೆ ಮಾಡಲಾಗಿದೆ ಸಂಭ್ರಮಾಚರಣೆ ಹೆಚ್ಚಿರುವ ಜಾಗದಲ್ಲಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ ಹಲವು ರಸ್ತೆಗಳಲ್ಲಿ ವಾಹನ ಸಂಚಾರ ನಿಲುಗಡೆಗೂ ನಿರ್ಬಂಧ ಹೇರಲಾಗಿದೆ ಇಂದು ರಾತ್ರಿ 8 ಗಂಟೆಯಿಂದ ನಾಳೆ ಮಧ್ಯರಾತ್ರಿ 1 ಗಂಟೆವರೆಗೆ ನಿರ್ಬಂಧ ಹೇರಲಾಗಿದೆ ಫ್ಲೈ ಓವರ್ ಗಳು ಬಂದ್ ಆಗಿರ್ತವೆ ನಿಯಮ ಉಲ್ಲಂಘಿಸಿದ್ರೆ ದಂಡ ಹಾಕಲಾಗುತ್ತೆ ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ವೇಳೆ ಭದ್ರತೆ ಪೊಲೀಸರು ಹೊಸ ಟೀಮ್ ಅನ್ನು ಸಿದ್ಧ ಮಾಡಿದೆ ಮಹಿಳೆಯರು ಮಕ್ಕಳ ರಕ್ಷಣೆಗೆ ಆರೆಂಜ್ ಆರ್ಮಿ ಎಂಟ್ರಿ ಕೊಟ್ಟಿದೆ ಬ್ರಿಗೇಡ್ ರೋಡ್ ಎಂಜಿ ರಸ್ತೆ ಚರ್ಚ್ ಸ್ಟ್ರೀಟ್ ನಲ್ಲಿ ಆರೆಂಜ್ ಆರ್ಮಿ ಟಿಕಾಣಿ ಓಡಲಿದ್ದು ಪುಂಡರು ಕಿಡಿಗೇಡಿಗಳ ಕಿರಿಕ್ ತಪ್ಪಿಸಲಿದೆ ಪಬ್ ರೆಸ್ಟೋರೆಂಟ್ ಹೋಟೆಲ್ ಗಳ ಬಳಿಯೂ ಕೂಡ ಆರೆಂಜ್ ಆರ್ಮಿ ಗಸ್ತು ತಿರುಗಲಿದೆ ಪೊಲೀಸರೇ ಕೇಸರಿ ಬಣ್ಣದ ಟೀ-ಶರ್ಟ್ ಧರಿಸಿ ರೌಂಡ್ ಹಾಕಲಿದ್ದಾರೆ ಹೊಸ ವರ್ಷಕ್ಕೆ ಜಿಲ್ಲಾ ಕೇಂದ್ರಗಳಲ್ಲೂ ತಯಾರಿ ಜೋರಾಗಿದೆ ಪ್ರವಾಸಿ ತಾಣಗಳು ಫುಲ್ ರಶ್ ಆಗಿವೆ ಈಗಾಗಲೇ ಬೀಚ್ ಹೋಮ್ ಸ್ಟೇಗಳು ರೆಸಾರ್ಟ್ ಗಳು ಫುಲ್ ಆಗಿವೆ ದೇವಸ್ಥಾನಗಳಲ್ಲೂ ಭಕ್ತ ಸಾಗರ ತುಂಬಿದೆ ಕೃಷ್ಣನಗರಿ ಉಡುಪಿಯ ಪ್ರವಾಸಿ ತಾಣಗಳಾದ ಕೃಷ್ಣಮಠ ಮಲ್ಪೆ ಬೀಚ್ ಸೇಂಟ್ ಮೇರಿಸ್ ಗೆ ಜನರ ದಂಡೆ ಹರಿದು ಬರ್ತಿದೆ ಮಲೆನಾಡಿನ ಹೋಟೆಲ್ ರೆಸಾರ್ಟ್ ಹೋಮ್ ಸ್ಟೇಗಳು ಫುಲ್ ಆಗಿವೆ ಮುರುಡೇಶ್ವರಕ್ಕೆ ದಾಖಲೆ ಪ್ರಮಾಣದಲ್ಲಿ ಪ್ರವಾಸಿಗರು ಆಗಮಿಸುತ್ತಾ ಇದ್ದಾರೆ ಮುರುಡೇಶ್ವರ ಗೋಕರ್ಣ ದಾಂಡೇಲಿಯಲ್ಲಿ ಎಲ್ಲಿ ನೋಡಿದ್ರೂ ಜನರೇ ಕಾಣಿಸುತ್ತಾರೆ ಬಂದಿರೋದು ನ್ಯೂ ಇಯರ್ ಸೆಲೆಬ್ರೇಷನ್ ಗೆ ಅಂತ ನಮ್ಮ ಆಫೀಸ್ ಇಂದ ಎಲ್ಲರೂ ಬಂದಿರೋದು ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಲ್ಲಿ ನೇಚರ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಎಂಜಾಯ್ ಮಾಡಕ ಬಂದಿರೋದು ಅರ್ಧಗರ್ಧ ಕಾಫಿ ನಾಟ್ ಚಂದು ನೋಡೇ ಬಂದಿರೋರು ಇಲ್ಲೆಲ್ಲ ಚಿಕ್ಕಮಗಳೂರು ಚೆನ್ನಾಗಿದೆ ಜಾಗ ಬಂದಿ ಎಲ್ಲರೂ ಎಂಜಾಯ್ ಮಾಡಬಹುದು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಅಂಜನಾದ್ರಿಗೆ ಭಕ್ತ ಸಾಗರ ಹರಿದು ಬಂದಿದೆ ಶಾಲಾ ಪ್ರವಾಸದ ಮಕ್ಕಳು ಸೇರಿದಂತೆ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ದಾರೆ ಭಕ್ತಾದಿಗಳು ಬೆಟ್ಟವನ್ನೇರಿ ಆಂಜನೇಯನ ದರ್ಶನ ಪಡೆಯತಾ ಇದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮುಳ್ಳಯ್ಯನಗಿರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಮುಳ್ಳಯ್ಯನಗಿರಿಗೆ 1000 ಕ್ಕೂ ಅಧಿಕ ವಾಹನಗಳಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಿದ್ದಾರೆ ಪ್ರಕೃತಿಯ ಮಧ್ಯೆ ಹೊಸ ವರ್ಷ ಆಚರಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕಾಫಿನಾಡಲ್ಲಿ 800 ಕ್ಕೂ ಅಧಿಕ ಹೋಮ್ ಸ್ಟೇ 40 ಕ್ಕೂ ಅಧಿಕ ರೆಸಾರ್ಟ್ ಫುಲ್ ಆಗಿದೆ ಪ್ರಕೃತಿ ಸೌಂದರ್ಯ ಸವಿದು ಸಂಜೆ ಹೊಸ ವರ್ಷ ಆಚರಣೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹೊಸ ವರ್ಷ ಬರಮಾಡಿಕೊಳ್ಳಲು ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಹೊಸ ವರ್ಷ ಸ್ವಾಗತಿಸಲು ಹೋಟೆಲ್ ಮಾಲೀಕರೊಬ್ಬರು ಕೇಕ್ಗಳ ಮೇಳ ಆಯೋಜಿಸಿದ್ದು ಆಹಾರ 2000 ನಲ್ಲಿ ವಿಭಿನ್ನ ಕೇಕ್ಗಳನ್ನು ಇಡಲಾಗಿದೆ ಕೇಕ್ ಮೇಳದಲ್ಲಿ ರಾಮ ಮಂದಿರ ದೆಹಲಿಯ ಜಾಮಾ ಮಸೀದಿ ಚರ್ಚ್ ಮಸೀದಿಗಳನ್ನು ನಿರ್ಮಿಸಲಾಗಿದೆ ಸತತ 1.5 ತಿಂಗಳು ಸಮಯದಲ್ಲಿ 150 ಕೆಜಿ ಕೇಕ್ ಅನ್ನು ತಯಾರಿಸಲಾಗಿದೆ ಜನರು ಕೂಡ ಬೆಳಗ್ಗೆಯಿಂದಲೇ ಕೇಕ್ ಖರೀದಿಸಲು ಮುಂದಾಗಿದ್ದಾರೆ ಇವತ್ತು ಇಲ್ಲಿಗೆ ನಾವು ವಿಸಿಟ್ ಮಾಡಿದೀವಿ ಅಂದ್ರೆ ಇಲ್ಲಿ ಕೇಕ್ ಪ್ರದರ್ಶನ ಇಟ್ಟಿದ್ದಾರೆ ಬಟ್ ಇದೊಂದು ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಯಾವುದೇ ಜಾತಿ ಭೇದ ಭಾವ ಮಾಡದೆ ಎಲ್ಲರೂ ಒಂದೇ ಈ ನಮ್ಮ ಈಗ ನೆಕ್ಸ್ಟ್ ಮುಂದೆ ಬರೋ ಮುಂದಿನ ವರ್ಷ ನಮ್ಮಲ್ಲಿ ಏನೇ ಜಗಳ ಆಗಬಾರ್ದು ಹಿಂದೂ ಮುಸ್ಲಿಂ ಅಂತ ಹೊಡೆದಾಟ ಇಷ್ಟು ಟೈಮ್ ಏನಾಗ್ತಿತ್ತು ಅದೆಲ್ಲ ಏನೂ ಆಗದೆ ಎಲ್ಲ ಜಾತಿಯವರು ಒಂದೇ ಅಂತ ಹೇಳಿ ಖುಷಿಯಾಗಿರಬೇಕು ಆಮೇಲೆ ಈ ಕೇಕ್ನ ಅಲ್ಲಿ ನೋಡೋದಾದರೆ ಇದರಲ್ಲಿ ಹಿಂದೂ ಯಾವುದೇ ಜಾತಿ ಇಲ್ಲದೆ ಹಿಂದೂ ಮುಸ್ಲಿಮೇನ ಒಂದೇ ಥರ ಮಾಡಿ ತುಂಬ ಚೆನ್ನಾಗಿ ಶೋ ಮಾಡಿದ್ದಾರೆ ನೋಡೋಕೆ ತುಂಬ ಖುಷಿ ಆಗುತ್ತೆ ಈಗಿನ ಒಂದು ಸನ್ನಿವೇಶಕ್ಕೆ ಒಂದು ಭಾವೈಕ್ಯತೆಯ ಭಾರತದ ಭಾವೈಕ್ಯತೆ ಒಂದು ಭಾವನೆ ಇದಕ್ಕೆ ಧಕ್ಕೆ ಆಗಬಾರ್ದು ಭಾರತ ಸ್ಟ್ರಾಂಗ್ ಆಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಈ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಎಲ್ಲ ಧರ್ಮದವರದ ಒಂದು ಅವರವರ ದೇವಸ್ಥಾನಗಳನ್ನು ಇಲ್ಲಿ ಮಾಡಿ ಕರ್ನಾಟಕದಲ್ಲಿ ಮಧ್ಯರಾತ್ರಿ 1 ಗಂಟೆ ತನಕ ಮಾತ್ರ ಹೊಸ ವರ್ಷಾಚರಣೆಗೆ ಅವಕಾಶ ಇದೆ ಅದರಿಂದ ಗೋವಾದತ್ತ ಹೆಚ್ಚಿನ ಸಂಖ್ಯೆಯಲ್ಲಿ ಪಾರ್ಟಿ ಪ್ರಿಯರ್ ಹೋಗ್ತಿದ್ದಾರೆ ಗೋವಾ ಹೋಟೆಲ್ಗಳು ಪ್ರವಾಸಿಗರಿಗಾಗಿ ಎಲ್ಲಾ ತರಹದ ವ್ಯವಸ್ಥೆಯನ್ನು ಮಾಡಿಕೊಂಡಿವೆ ಗೋವಾದ ಬೀಚ್ ರೆಸಾರ್ಟ್ ಫುಲ್ ಆಗಿದೆ ಜನರಿಂದ ಬೀಚ್ಗಳು ತುಂಬಿ ತುಳುಕ್ತಾ ಇದೆ
ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಪ್ರವಾಸಿಗರ ಸ್ವರ್ಗ ಎಂದೇ ಕರೆಯಲ್ಪಡುವ ಗೋವಾ ರಾಜ್ಯದಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಎನ್ನುವಂತಹ ಬಗ್ಗೆ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನ್ಯೂಸ್ 18 ಇವತ್ತು ಗೋವಾ ರಾಜ್ಯದಲ್ಲಿ ಇದು ಏನು ಮಾಹಿತಿಯನ್ನು ನೀಡ್ತಾ ಇದೆ, ವರದಿಯನ್ನು ಮಾಡ್ತಾ ಇದೆ. ನಾವೀಗ ಗೋವಾ ರಾಜ್ಯದ ಪ್ರಮುಖ ಕಡಲ ತೀರಗಳಲ್ಲಿ ಒಂದಾದಂಥ ಒಂದು ಪಾಲಲೆಮ್ ಕಡಲ ತೀರದಲ್ಲಿ ಇದ್ದೇವೆ. ಪಾಲಲೆಮ್ ಕಡಲ ತೀರದಲ್ಲಿ ಏನು ಒಂದು ಪ್ರವಾಸಿಗರ ಒಂದು ಶ್ಯಾಕ್ಸ್ ಮುಂದಗಡೆ ಇರತಕ್ಕಂಥದ್ದು. ನಾವು ಇಲ್ಲಿ ಯಾವ ರೀತಿ ಪ್ರವಾಸಿಗರು ಇದಾರೆ ಎನ್ನುವಂಥ ಬಗ್ಗೆ ನಾವು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೇವೆ. ಗೋವಾವನ್ನು ನೆಚ್ಚಿಕೊಂಡು ಹೊಸ ವರ್ಷಾಚರಣೆಯ ಸಂಭ್ರಮ ಮಾಡಬೇಕು ಅಂತ ಈಗಾಗಲೇ ಬಂದಿರತಕ್ಕಂಥದ್ದು. ಕೇವಲ ಕರ್ನಾಟಕ ಅಷ್ಟೇ ಅಲ್ಲದೆ ಆಂಧ್ರ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಮಹಾರಾಷ್ಟ್ರ, ಲಕ್ನೋ, ಹೀಗೆ ಸಾಕಷ್ಟು ವಿವಿಧ ರಾಜ್ಯಗಳಿಂದ ಗೋವಾ ರಾಜ್ಯಕ್ಕಾಗಿ ಇನ್ನು ಹೊಸ ವರ್ಷಾಚರಣೆಯ ಸಂಭ್ರಮಕ್ಕಾಗಿ ಇವತ್ತು ಇನ್ನು ಪ್ರವಾಸಿಗರು ಬಂದಿರತಕ್ಕಂಥದ್ದು. ದೇಶೀಯ ಪ್ರವಾಸಿಗರ ಜೊತೆ ವಿದೇಶಿ ಪ್ರವಾಸಿಗರು ಸಹ ನಾವಿಲ್ಲಿ ತೋರಿಸ್ತಾ ಇದ್ದೀವಿ. ರಾತ್ರಿ 1 ಗಂಟೆಗಳವರೆಗೆ ಮಾತ್ರ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಅವಕಾಶವನ್ನು ಕೊಡಲಾಗಿದೆ. ತದನಂತರ ಯಾವುದೇ ರೀತಿಯಾದಂಥ ಅವಕಾಶಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಗೋವಾ ಕಡೆ ಹೆಚ್ಚಾಗಿ ಮುಖ ಮಾಡ್ತಿರತಕ್ಕಂಥದ್ದು, ಹೋಟೆಲ್ ಮಾಲೀಕರು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಎನ್ನುವಂಥದ್ದು. ಒಟ್ಟಾರೆ ಏನು ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಗೋವಾ ರಾಜ್ಯ ಸಂಪೂರ್ಣವಾಗಿ ಸಿದ್ಧವಾಗಿರತಕ್ಕಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಹೊಸ ವರ್ಷಾಚರಣೆಯ ಸಂಭ್ರಮದಲ್ಲಿ ತೊಡಗಿಕೊಂಡಿರುತ್ತಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18, ಗೋವಾ. ಸಂಪುಟ ವಿಸ್ತರಣೆಗೆ ಸಿಎಂ ಬೊಮ್ಮಾಯಿ ಅವರಿಗೆ ಒತ್ತಡದ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಆದ್ದರಿಂದ ಬೇಸತ್ತಿರುವಂತಹ ಸಿಎಂ ಬೊಮ್ಮಾಯಿ ಆಕಾಂಕ್ಷಿಗಳನ್ನು ನೇರವಾಗಿ ಅಮಿತ್ ಶಾ ಬಳಿ ಕರೆದೊಯ್ದಿದ್ದಾರೆ. ತಮ್ಮ ಕಾರಿನಲ್ಲೇ ರಮೇಶ್ ಜಾರಕಿಹೊಳಿ ಅವರನ್ನ ಹೋಟೆಲ್ಗೆ ಕರೆದೊಯ್ದು ಅಮಿತ್ ಶಾ ಅವರನ್ನ ಭೇಟಿ ಮಾಡಿಸಿದ್ದಾರೆ. ಯೋಗೇಶ್ವರನ್ನ ಕೂಡ ಭೇಟಿ ಮಾಡಿಸಿದ್ದಾರೆ. ಚರ್ಚೆ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೂಡ ಇದ್ರಂತೆ. ಇನ್ನೊಂದು ಕಡೆ ನಾನು ಮಂತ್ರಿ ಆಗಬೇಕು ಅಂತ ಇರುವಂತಹ ಕೆಎಸ್ ಈಶ್ವರಪ್ಪ ಸಭೆಗೆ ಬಂದಿರಲಿಲ್ಲ. ಆದರೆ ಸಭೆಯಲ್ಲಿ ಕ್ಯಾಬಿನೆಟ್ ವಿಸ್ತರಣೆ ಬಗ್ಗೆ ಅಮಿತ್ ಶಾ ಯಾವುದೇ ತೀರ್ಮಾನವನ್ನು ಮಾಡಲಿಲ್ಲ ಅಂತ ತಿಳಿದು ಬಂದಿದೆ. ಶತಾಯ ಗತಾಯ ರಾಜಕೀಯಕ್ಕೆ ಬಂದು ಗೆಲುವಿನ ಕುದುರೆ ಏರಿ ವಿಧಾನಸಭೆ ಮೆಟ್ಟಿಲು ಹತ್ತಲು ಜನಾರ್ದನ್ ರೆಡ್ಡಿ ತಯಾರಿ ಮಾಡಿಕೊಳ್ತಿದ್ದಾರೆ. ಜನವರಿ 3ಕ್ಕೆ ಕಲ್ಯಾಣ ಪ್ರಗತಿ ಪಕ್ಷದಿಂದ ಗಂಗಾವತಿಯಲ್ಲಿ ಬೈಕ್ ರ್ಯಾಲಿ ನಡೆಯಲಿದೆ. ಗಂಗಾವತಿಯ ಪಿಡಬ್ಲ್ಯೂಡಿ ಕ್ಯಾಂಪ್ ಬಳಿ ಸಮಾವೇಶ ನಡೆಸಿ ಕಾರ್ಯಕರ್ತರನ್ನು ಸೆಳೆಯಲಾಗುತ್ತೆ. ಕೊಪ್ಪಳ ಜಿಲ್ಲೆಯ 5 ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸಲು ಸಿದ್ಧತೆ ನಡೆಸಲಾಗ್ತಾ ಇದ್ದು ಕುಷ್ಟಗಿಯಿಂದ ಬಸವರಾಜ್ ಹಳ್ಳೂರ ಕಣಕ್ಕಿಳಿಯೋದು ಪಕ್ಕಾ ಆಗಿದೆ. ಇನ್ನು ನಾಳೆಯ ರೆಡ್ಡಿ ಪತ್ನಿ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಪ್ರಚಾರ ಆರಂಭಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸರ್ಕಾರದ ಮೀಸಲಾತಿ ಬಗ್ಗೆ ವಿಜಯಪುರದಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೀಸಲಾತಿ ಹೆಸರಲ್ಲಿ ಸರ್ಕಾರ ಮೋಸ ಮಾಡಿದೆ. ಸರ್ಕಾರ ಚಾಕ್ಲೇಟ್ ನೀಡಿದೆ, ಆ ಚಾಕ್ಲೇಟ್ ಬೇಡ ಎಂದಿದ್ದಾರೆ. ನಾವು ಒಕ್ಕಲಿಗರು 12% ಕೇಳಿದ್ವಿ, ಅದನ್ನು ಘೋಷಣೆ ಮಾಡಲಿ. ಅದರ ಬದಲು ಬಿಜೆಪಿ ಕಾನೂನು ತೊಡಕು ಹಾಕಿ ಯಾರಿಗೂ ಕೂಡ ಮೀಸಲಾತಿ ಸಿಗದಂತೆ ಬಿಜೆಪಿ ಪ್ಲಾನ್ ಮಾಡಿದೆ ಅಂತ ಹೇಳಿದ್ದಾರೆ. ಡಿಕೆಶಿ ಆರೋಪಕ್ಕೆ ಟಾಂಗ್ ಕೂಡ ಕೊಟ್ಟಿದ್ದಾರೆ ಈಶ್ವರಪ್ಪನವರು. ಈಗಷ್ಟೇ ಮದುವೆಯಾಗಿದೆ, ಮಕ್ಕಳಾಗಿಲ್ಲ ಅಂದರೆ ಹೇಗೆ? ಪಂಚಮಸಾಲಿ ಒಕ್ಕಲಿಗರ ಮೀಸಲಾತಿ ಘೋಷಣೆಯಾಗಿದೆ ಅಂತ ಹೇಳಿದ್ದಾರೆ. ನಾವು ಹೇಳೋದು ಆಯಿತು, ಇರಿಸಿದ್ದಾರೆ. ಆ ಪಾರ್ಲಿಮೆಂಟಲ್ಲಿ ತೆಗೆದುಕೊಂಡು ಬಂದು 9th ಶೆಡ್ಯೂಲಲ್ಲಿ ಸೇರಿಸ್ಬೇಕಾಯ್ತಲ್ಲ, ಇಲ್ಲಿವರೆಗೂ ಕಾಗದನೇ ಹೋಗಿಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ, ಇಲ್ಲಿ ಆರ್ಡರ್ ಮಾಡಿಬಿಟ್ರೆ. ಸೊ ಎಲ್ಲ ಪ್ರತಿಯೊಂದೂ ಕಾನೂನು ತೊಡಕಿನಲ್ಲಿ ತೆಗೆದಾಕೊಂಡು ಇದು ಯಾರಿಗೂ ಅವಕಾಶ ಸಿಗದೆ ಇರಲಿ ಅಂತೇಳಿ ರಾಜಕೀಯವಾಗಿ ಎದುರುಪ್ಪ. ಇನ್ನೂ ಈಗ ತಾನೇ ಮದುವೆ ಆಗಿದೆ, ಅರ್ಥ ಆಯ್ತಾ? ಈಗ ತಾನೇ ಮದುವೆ ಆಗಿ ಇನ್ನೂ ಮಗು ಆಗೋ ಸ್ಟೇಜು, ಫಸ್ಟು ಮೊದಲನೇ ಹಂತ ಇದು. ಈ ಮೊದಲನೇ ಹಂತದಲ್ಲೇ ಇವ್ರು ಎತ್ಕೊಂತೇನೆ 10 ಮಕ್ಕಳಾಗಿ ಯಾಕಾಗಿಲ್ಲ ಅಂದರೆ ಆಗತ್ತೆ ನಿಧಾನಕ್ಕೆ ಒಂದೊಂದೇ. ಈಗ ಇವಾಗ ಮೀಸಲಾತಿ ಬಗ್ಗೆ ಸರ್ವ ಪಕ್ಷಗಳು ವಿಧಾನಮಂಡಲದಲ್ಲಿ ತೀರ್ಮಾನ ತಗೊಂಡಿದ್ದಾರೆ SC ST ಗೆ. ಅದಾಯಿತು, ಈಗ ಅದನ್ನು ಇಲ್ಲಿ ತೀರ್ಮಾನ ಮಾಡಿಕೊಂಡು ಕೇಂದ್ರಕ್ಕೆ ಕಳಿಸಿ ಶೆಡ್ಯೂಲ್. ಬಿಜೆಪಿ ರಾಜ್ಯಾಧ್ಯಕ್ಷ ಕಟೀಲ್ ಒಬ್ಬ ವಿದೂಷಕ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಗುತ್ತಿಗೆದಾರ ಕೆಂಪಣ್ಣ ಜೊತೆಗೆ ಸಿದ್ದರಾಮಯ್ಯ ಕೂಡ ಜೈಲಿಗೆ ಹೋಗ್ತಾರೆ ಅಂತ ಕಟೀಲ್ ಹೇಳಿದ್ರು. ಇಂದು ವಿಜಯಪುರದಲ್ಲಿ ಮಾತಾಡಿದ ಸಿದ್ದರಾಮಯ್ಯ ಕಟೀಲ್ ಒಬ್ಬ ವಿದೂಷಕ, ವಿದೂಷಕನ ಮಾತಿಗೆ ಉತ್ತರ ಕೊಡಲ್ಲ ಅಂತ ಹೇಳಿದ್ರು. ನಮ್ಮೊಬ್ಬರು ಮಂತ್ರಿ ಮೇಲೆ ಕೇಸ್ ದಾಖಲು ಮಾಡಿದ್ರು, ಅವ್ರು ಕೇಸ್ ಹಾಕಿದ್ರು. ಇವತ್ತು ಕೇಸ್ ದಾಖಲಾಗಿರ್ತಕ್ಕಂತ ಕೇಸ್ ಕೊಟ್ಟಿರ್ತಕ್ಕಂತ ಕೆಂಪಣ್ಣನೇ ಜೈಲಿಗೆ ಹೋದ್ರು. ಇವತ್ತು ದಾಖಲೆಗಳನ್ನು ಕೊಡ್ಲಿಕ್ಕೆ ಅಸಮರ್ಥರಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕೆಂಪಣ್ಣನೊಟ್ಟಿಗೆ ಜೈಲಿಗೆ ಹೋಗುವವರು ಸಿದ್ದರಾಮಣ್ಣ ತಿಳ್ಕೊಳ್ಳಿ. ಸಿದ್ದರಾಮಣ್ಣ ಜೈಲಿಗೆ ನನಗೂ ಅದಕ್ಕೂ ಏನು ಸಲ್ಲದೆ ಸುಮ್ಮನೆ ಕಟೀಲಿದಾರಲ್ಲ, ಅವನೊಬ್ಬ ವಿದೂಷಕ. ಕಳಸ ಬಂಡೂರಿ ಯೋಜನೆಯನ್ನು ಪ್ರಶ್ನಿಸಿದ್ದ ಎಚ್ ಕೆ ಪಾಟೀಲ್ ವಿರುದ್ಧ ಜಲಸಂಪನ್ಮೂಲ ಸಚಿವ ಗೋವಿಂದ ಕಾರಜೋಳ ಅವರು ಕಿಡಿಕಾರಿದ್ದಾರೆ. ಎಚ್ ಕೆ ಪಾಟೀಲ್ರು ಕಳಸ ಬಂಡೂರಿ ಯೋಜನೆಗೆ
ಡಿಪಿಆರ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಮುಂದಿನ ಒಂದು ತಿಂಗಳೊಳಗಡೆ ಡಿಪಿಆರ್ಗೆ ಅನುಮತಿ ತೆಗೆದುಕೊಳ್ಳುತ್ತೇವೆ, ಕೆಲಸವನ್ನು ಕೂಡ ಆರಂಭಿಸುತ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಿಮಗೆ ಡೇಟ್ ಹುಡುಕುವಂಥ ಪರಿಸ್ಥಿತಿ ಯಾಕೆ ಬಂದದಂದ್ರೆ ನಿಮ್ಮದು ಕಾಂಗ್ರೆಸ್ಸಿನ ಡೇಟ್ ಎಕ್ಸ್ಪೈರ್ ಆಗಿಬಿಟ್ಟದ ಈಗಾಗಲೇ, ಅದಕ್ಕಾಗಿ ನೀವು ಡೇಟನ್ನು ಹುಡುಕ್ತಾ ಇದ್ದೀರಿ. ಅನಾಥ ಶಿಶು ಅಂತ ಹೇಳಿದಿರಿ ಮಹದಾಯಿ ಯೋಜನೆಗೆ. ಶಾಸಕ ಗೌರಿಶಂಕರ್ ಮತ್ತು ಅವರ ಆಪ್ತ ಸಹಾಯಕ ಸುರೇಶ್ ವಿರುದ್ಧ ಫ್ಲೆಕ್ಸ್ ವಿಚಾರಕ್ಕೆ ಮಾಜಿ ಶಾಸಕ ಸುರೇಶ್ ಗೌಡ ಕಿಡಿಕಾರಿದ್ದಾರೆ. ಅಲ್ಲದೆ ಬೆಂಬಲಿಗರ ಜೊತೆ ಪ್ರತಿಭಟನೆ ಮಾಡಿದ್ದಾರೆ. ತುಮಕೂರಿನ ಟೌನ್ ಹಾಲ್ನಿಂದ ಡಿಸಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ಮಾಡಲಾಗಿದೆ. ಇಬ್ಬರನ್ನು ಬಂಧಿಸುವಂತೆ ಮಾಜಿ ಶಾಸಕ ಸುರೇಶ್ ಗೌಡ ಒತ್ತಾಯಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲವ್ ಜಿಹಾದ್ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಹಾಯವಾಣಿ ತೆರೆದಿದೆ. ಮಂಗಳೂರಿನಲ್ಲಿ ಹೆಚ್ಚುತ್ತಿರುವಂತಹ ಲವ್ ಜಿಹಾದ್ ಪ್ರಕರಣಗಳಿಗೆ ಕಡಿವಾಣ ಹಾಕೋದಕ್ಕೆ ಹಿಂದೂ ಸಂಘಟನೆಗಳು ಸಹಾಯವಾಣಿಯನ್ನ ಆರಂಭಿಸಿವೆ. ಮನೆಯಲ್ಲಿ ನೆರೆಹೊರೆಗಳಲ್ಲಿ ಊರು ಹಳ್ಳಿಗಳಲ್ಲಿ ಲವ್ ಜಿಹಾದ್ ಪ್ರಕರಣ ಕಂಡುಬಂದರೆ ತಕ್ಷಣವೇ ಸಂಪರ್ಕಿಸಿ ಅಂತ ಎರಡು ವಾಟ್ಸಪ್ ಗ್ರೂಪ್ ಸಂಖ್ಯೆಗಳನ್ನು ನೀಡಲಾಗಿದೆ. ಅಲ್ಲದೆ ಇಮೇಲ್ ಐಡಿಯನ್ನು ಕೂಡ ನೀಡಲಾಗಿದೆ. ಮಾಹಿತಿಗಳನ್ನು ಗೌಪ್ಯವಾಗಿ ಇಡಲಾಗುತ್ತೆ ಅಂತ ಹಿಂದೂ ಸಂಘಟನೆಗಳು ಕರೆ ನೀಡಿ ಶಾಲೆ ಕಾಲೇಜು ಕ್ಯಾಂಪಸ್ ಕೆಲಸ ಮಾಡುವಂತಹ ಸ್ಥಳಗಳಲ್ಲಿ ಯುವತಿಯರು ಲವ್ ಜಿಹಾದ್ಗೆ ಬಲಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿವೆ. ಆದ್ದರಿಂದ ಲವ್ ಜಿಹಾದ್ ಪ್ರಕರಣ ಕಂಡುಬಂದಲ್ಲಿ ಹೆಲ್ಪ್ ಲೈನ್ ನಂಬರ್ಗೆ ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ. ಸೇರಿದಂತೆ ಕರಾವಳಿಯಲ್ಲಿ ಲವ್ ಜಿಹಾದ್ ಪ್ರಕರಣಗಳು ಇವಾಗ ಹೆಚ್ಚಾಗ್ತಾ ಇದೆ. ನೋಡಿರ್ಬೋದು, ಹಿಂದೂ ಹೆಣ್ಣು ಮಕ್ಕಳನ್ನು ಗುರಿಯಾಗಿಟ್ಟುಕೊಂಡು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನು ಅಮನುಷ್ಯವಾಗಿ ಕೊಲ್ಲೋದು, ಇತರ ದೇಶದ್ರೋಹಿ ಚಟುವಟಿಕೆ ಉಪಯೋಗ ಮಾಡಿಕೊಳ್ಳೋದು, ಡ್ರಗ್ಸ್ ಜಿಹಾದಿಗೆ ಬಳಕೆ ಮಾಡಿಕೊಳ್ಳೋದು ಈಗ ಇದು ಅವ್ಯತವಾಗಿ ನಡೀತಾ ಇದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲವ್ ಜಿಹಾದ್ ಹೆಲ್ಪ್ ಲೈನ್ ಅನ್ನು ಪ್ರಾರಂಭ ಮಾಡಿದ್ದು ಶಾಲಾ ಕಾಲೇಜುಗಳಲ್ಲಿ ಇರ್ಬೋದು ಅಥವಾ ಕೆಲಸ ಮಾಡುವ ಸ್ಥಳಗಳಲ್ಲಿ ಇರ್ಬೋದು ಅಥವಾ ಎಲ್ಲೇ ಲವ್ ಜಿಹಾದ್ ಪ್ರಕರಣಗಳು ಕಂಡು ಬೆಂಗಳೂರಿನ ಪ್ಯಾಲೇಸ್ ರಸ್ತೆ ಅಗಲೀಕರಣಕ್ಕೆ ಪರ್ಮಿಷನ್ ಪಡೆದು ಸಾಲು ಸಾಲು ಮರಗಳನ್ನು ಕತ್ತರಿಸಲಾಗಿದೆ. ರಸ್ತೆ ಅಗಲೀಕರಣಕ್ಕಾಗಿ 58 ಬೃಹತ್ ಮರಗಳನ್ನು ಕಡಿಯಲಾಗಿದೆ. ಬಿಬಿಎಂಪಿ ನಡುಗೆ ಪರಿಸರ ಪ್ರೇಮಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಬೇರೆ ಕಡೆ ಸಸಿಗಳನ್ನು ನೆಟ್ಟು ಪೋಷಣೆ ಮಾಡ್ತೀವಿ ಅಂತ ಪಾಲಿಕೆ ಸಬೂಬು ಹೇಳ್ತಾ ಇದೆ. ಚಾಮರಾಜನಗರದ ಪಾಳ್ಯ ಗ್ರಾಮದಲ್ಲಿ ರಸ್ತೆ ಒತ್ತುವರಿ ತೆರವು ವಿರೋಧಿಸಿ ಅಂಗಡಿ ಮಾಲೀಕರೊಬ್ಬರು ವಿಷ ಕುಡಿದಿದ್ದಾರೆ. ರಂಗಸ್ವಾಮಿ ರಸ್ತೆ ಒತ್ತುವರಿ ಮಾಡಿ ಅಂಗಡಿ ನಿರ್ಮಾಣ ಮಾಡಿದ್ರು. ಈ ಬಗ್ಗೆ ಗ್ರಾಮಸ್ಥರು ತಹಸೀಲ್ದಾರ್ಗೆ ದೂರು ಕೊಟ್ಟಿದ್ರು. ಸರ್ವೆ ಅಧಿಕಾರಿಗಳು ಜಾಗ ಪರಿಶೀಲಿಸಿದಾಗ ರಸ್ತೆ ಒತ್ತುವರಿ ಮಾಡಿರುವುದು ಗೊತ್ತಾಗಿದೆ. ಹೀಗಾಗಿ ಅಂಗಡಿ ತೆರವುಗೊಳಿಸುವಂತೆ ಅಧಿಕಾರಿಗಳು ಸೂಚಿಸಿದ್ರು. ಆದರೆ ಅಂಗಡಿ ತೆರವುಗೊಳಿಸುತ್ತಿದ್ದಾಗ ತಹಸೀಲ್ದಾರ್ ನೇತೃತ್ವದ ಒತ್ತುವರಿ ತೆರವು ಕಾರ್ಯಾಚರಣೆಗೆ ನಡೆಸಲಾಯಿತು. ಆಗ ರಂಗಸ್ವಾಮಿ ಅಂಗಡಿಯಲ್ಲೇ ವಿಷ ಸೇವಿಸಿದ್ದಾನೆ. ಸದ್ಯ ರಂಗಸ್ವಾಮಿಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. 2024 ಲೋಕಸಭಾ ಚುನಾವಣೆಗೆ ರಾಹುಲ್ ಗಾಂಧಿ ಪ್ರತಿಪಕ್ಷಗಳ ಪ್ರಧಾನಿ ಅಭ್ಯರ್ಥಿಯಾಗಲಿದ್ದಾರೆ ಅಂತ ಹಿರಿಯ ಕಾಂಗ್ರೆಸ್ ನಾಯಕ ಕಮಲ್ನಾಥ್ ಹೇಳಿದ್ದಾರೆ. ದೇಶಾದ್ಯಂತ ಕಾಂಗ್ರೆಸ್ನ ಭಾರತ ಜೋಡೋ ಯಾತ್ರೆಯನ್ನು ಮುನ್ನಡೆಸಿದ್ದಕ್ಕಾಗಿ ಕಮಲ್ನಾಥ್ ರಾಹುಲ್ ಗಾಂಧಿಯನ್ನು ಶ್ಲಾಘಿಸಿದ್ದಾರೆ. ರಾಹುಲ್ ಗಾಂಧಿ ಅಧಿಕಾರಕ್ಕಾಗಿ ರಾಜಕೀಯ ಮಾಡ್ತಾ ಇಲ್ಲ, ಅವರು ದೇಶದ ಸಾಮಾನ್ಯ ಜನರಿಗಾಗಿ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಕುಡಿಯುವ ನೀರಿನ ಯೋಜನೆ ಇದ್ರೂ ಹುಬ್ಬಳ್ಳಿಯಲ್ಲಿ ನೀರಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಆದ್ದರಿಂದ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಖಾಲಿ ಕೊಡ ಹಿಡಿದು ಮಹಿಳೆಯರು ಪ್ರತಿಭಟನೆ ಮಾಡಿದರು. ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಶಾಸಕ ಜಗದೀಶ್ ಶೆಟ್ಟರ್ ವಿರುದ್ಧ ಘೋಷಣೆ ಕೂಗಲಾಯಿತು. ಇನ್ನು ಕಂಪನಿಗೆ ನಿರ್ವಹಣೆ ಜವಾಬ್ದಾರಿ ಕೊಟ್ಟಿದ್ದಂತಹ ಈ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಜನರು ಕೂಡ ಕಿಡಿಕಾರಿದ್ದಾರೆ. ನಾನು ಈ ಮಹಿಳೆಯರ ಮೇಲೆ ಸಾಕ್ಷಿ ಮಾಡಿ ಹೇಳ್ತೀನಿ, ಇವತ್ತು ನಾವು ಸೇರಿದ್ದು ನೀರಿಗಾಗಿ ರಾಜಕಾರಣ. ರಾಮನಗರ ಜಿಲ್ಲೆಯ ಕನಕಪುರದ ಟಿ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದೆ. 20 ಹೆಚ್ಚು ಆನೆಗಳು ಬಾಳೆ, ತೆಂಗು, ಮಾವಿನ ಮರಗಳನ್ನು ನಾಶ ಮಾಡಿವೆ. ಆದ್ದರಿಂದ ಹತ್ತಾರು ರೈತರು ಕಂಗಾಲಾಗಿದ್ದು ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ಉಜ್ಜಯಿನಿಯಲ್ಲಿ ಒಂದು ಕಳ್ಳತನ ನಡೆದಿದೆ. ಆಭರಣಗಳ ಅಂಗಡಿಯೊಂದರಲ್ಲಿ ಮಾಲೀಕ ಮೊಬೈಲ್ ಚಾರ್ಜ್ ಇಟ್ಟು ಒಳಗಡೆ ಹೋಗಿದ್ದ. ಅದನ್ನು ಗಮನಿಸಿ ಸೈಲೆಂಟ್ ಆಗಿ ಅಂಗಡಿಗೆ ಬಂದ ಕಳ್ಳನೋರ್ವ ಮೊಬೈಲ್ ಕದ್ದು ಎಸ್ಕೇಪ್ ಆಗಿದ್ದಾನೆ. ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತು ವೈರಲ್ ಆಗಿದೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನ ಬೆಂಡೆತ್ತಿ ಬ್ರೇಕ್ ಹಾಕೋ ಕೆಲಸ ನಡೀತಾ ಇದೆ. ನಿನ್ನೆಯಷ್ಟೇ ನಾಲ್ವರು ಉಗ್ರರನ್ನ ಭಾರತೀಯ ಸೇನೆ ಹತ್ಯೆಗೈದಿತ್ತು. ಇದೀಗ ಜಮ್ಮು ಕಾಶ್ಮೀರ ಆಡಳಿತ ಹಿಜ್ಬುಲ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಯ ಕಮಾಂಡರ್ ಆಮಿರ್ ಖಾನ್ನ ಮನೆ ಕೆಡವಿದೆ. ಅನಂತ್ನಾಗ್ನ
ಪಹಲ್ಗಾಮ್ನಲ್ಲಿರೋ ಮನೆಯನ್ನ ಹೊಡೆದು ಹಾಕಲಾಗಿದೆ. ಇಂದಿನಿಂದ ಕೆಎಸ್ಆರ್ಟಿಸಿ ಎಲೆಕ್ಟ್ರಿಕ್ ಬಸ್ಗಳು ರಸ್ತೆಗಳಿಯಲಿವೆ. ಈಗಾಗಲೇ ಬಿಎಂಟಿಸಿ ಎಲೆಕ್ಟ್ರಿಕ್ ಬಸ್ ಬಳಸ್ತಾ ಇದ್ದು ಇದೀಗ ಎಂಇಐಎಲ್ ಹಾಗೂ ಕೆಎಸ್ಆರ್ಟಿಸಿ ಜಂಟಿಯಾಗಿ ಪರಿಸರ ಸ್ನೇಹಿ ಬಸ್ಗಳನ್ನು ರಸ್ತೆಗಳಿಸಿವೆ. ಸಾರಿಗೆ ಸಚಿವ ಶ್ರೀರಾಮುಲು ಒಂದು ಹೊಸ ಬಸ್ಗೆ ಸಾಂಕೇತಿಕವಾಗಿ ಚಾಲನೆ ಕೊಟ್ಟಿದ್ದಾರೆ. ಈ ಬಸ್ಗಳಿಗೆ 2 ತಾಸು ಚಾರ್ಜ್ ಮಾಡಿದರೆ 300 ಕಿಲೋಮೀಟರ್ ಕ್ರಮಿಸುವಷ್ಟಂತ ಸಾಮರ್ಥ್ಯ ಹೊಂದಿದೆ. ಇನ್ನು ಬಸ್ ಸಂಪೂರ್ಣ ಎಸಿ ಹೊಂದಿದ್ದು ಸಂಚರಿಸುವ ಹೊತ್ತಲ್ಲಿ ಅರ್ಧದಷ್ಟು ಬ್ಯಾಟರಿ ಚಾರ್ಜ್ ಆಗುವಂತಹ ಸಿಸ್ಟಮ್ ಕೂಡ ಇದರಲ್ಲಿದೆ. ಬಸ್ ಒಳಗಡೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಮೊಬೈಲ್ ಚಾರ್ಜಿಂಗ್ ಸ್ಪಾಟ್ಸ್ ಕೂಡ ಇದ್ದಾವೆ. ಮನರಂಜನೆಗಾಗಿ 2 ಟಿವಿಗಳನ್ನು ಕೂಡ ಅಳವಡಿಸಲಾಗಿದೆ. ವೈಕುಂಠ ಏಕಾದಶಿ ಪ್ರಯುಕ್ತ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭಕ್ತರಿಗೆ 1 ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಬೆಂಗಳೂರಿನ ಶ್ರೀ ಸಾಯಿ ಪಾರ್ಟಿ ಹಾಲ್ ಆವರಣದಲ್ಲಿ 1 ಲಕ್ಷ ಲಡ್ಡು ತಯಾರಿಸಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕರಾದ ಟಿಎ ಶರವಣ ನೇತೃತ್ವದಲ್ಲಿ ಭಕ್ತಾದಿಗಳಿಗೆ ಹಂಚಲಾಯಿತು. ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ 30 ಬಾಣಸಿಗಳಿಂದ ಕಳೆದ 1 ವಾರದಿಂದ 1 ಲಕ್ಷ ಲಡ್ಡು ತಯಾರಿಸಿ ಪ್ಯಾಕ್ ಮಾಡಲಾಗ್ತಾ ಇದೆ. ಬೆಂಗಳೂರಿನ ವಿವಿಧ ಕಡೆಗಳಲ್ಲಿ ಇದೇ ರೀತಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಆಗಮಿಸುವ ಭಕ್ತಾದಿಗಳಿಗೆ 1 ಲಕ್ಷ ಲಡ್ಡು ಪ್ರಸಾದ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಿರುಪತಿಯ ಪ್ರಸಾದದ ರೀತಿಯಲ್ಲಿ ಶುದ್ಧ ತುಪ್ಪ, ಗೋಡಂಬಿ, ಏಲಕ್ಕಿ, ಕಡಲೆಹಿಟ್ಟು, ಲವಂಗ, ಸಕ್ಕರೆ ಬಳಸಿ ಲಡ್ಡು ತಯಾರಿಸಿದ್ದು ವಿಶೇಷವಾಗಿತ್ತು. ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಆದ್ದರಿಂದ ಹಾವೇರಿ ತುಂಬ ಯಾಲಕ್ಕಿ ಮಾಲೆಗಳು ಘಮ ಘಮ ಅಂತ ಪರಿಮಳ ಸೂಚಿಸ್ತಾ ಇದ್ದಾವೆ. ನೂರಾರು ಅತಿಥಿಗಳಿಗೆ ಯಾಲಕ್ಕಿ ಹಾರ ಹಾಕಿ ಸನ್ಮಾನಿಸಲಾಗುತ್ತೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸನ್ಮಾನ ಉಸನ್ಮಾನ್ ಪಟೇಗಾರ ವಿಶೇಷ ಮಾಲೆಗಳನ್ನು ತಯಾರಿಸಿದ್ದು ಒಂದೊಂದು ಹಾರ 150 ರಿಂದ 10 ಸಾವಿರ ತನಕ ಬೆಲೆ ಬಾಳುತ್ತವೆ. ಅದು ಹೆಸರು ಯಾಲಕ್ಕಿ ಅಲ್ಲಿಂದ ಬಂದ ಬಳಕೆ ಇಲ್ಲಿಗೆ ನಾವು ಬಟ್ಟೆ ಹಾಕಿಸ್ತೀವಿ. ಬಟ್ಟೆ ಹಾಕಿಸಿದ ಅಂದರೆ ಒಂದು ವಾರ ಬೇಕು ರೀ, ಒಂದು ಇದು ವೈಟ್ ಆಗಕ್ಕೆ ಒಂದು ವಾರ ಬೇಕು, ಈ ಯಾಲಕ್ಕಿ ತಯಾರಾಗಬೇಕು ಒಂದು ವಾರ ಬೇಕು. ನಮ್ಮದು ಆ ಬಳಕ ಇದ್ರ ಉಲನ್ ಕಡ್ಡಿ ಅಹಮದಾಬಾದ್ಲಿಂದ ಬರ್ತಾವೆ, ಕೆಲವು ಐಟಮ್ ಮುಂಬೈಲಿಂದ ಬರ್ತಾವೆ, ಮುತ್ತು ಗಿತ್ತು ಅವಳಕ್ಕೆ ಐಟಮ್ಗೆ ದಾರ ಪಾರ ರೇಷ್ಮೆ ದಾರ ಎಲ್ಲ ಬೆಂಗಳೂರಿಂದ ಬರ್ತದೆ. ಹೀಗೆಲ್ಲ ಎಲ್ಲ ಕಡೆಯಿಂದ ತೊಗೊಂಡು ನಾವು ಇಲ್ಲಿ ಪೂರ ರೆಡಿ ಮಾಡಿದ್ವಿ. ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಹೇಳಿದ್ದು ಇಲ್ಲಿವರೆಗೆ ಎಷ್ಟು ಮಂದಿ ಪ್ರಧಾನಮಂತ್ರಿ ಆಗ್ಯಾರ, ರಾಷ್ಟ್ರಪತಿ ಆಗ್ಯಾರ ಎಲ್ಲ ಕೊಳ ಅನ್ಸ್ತಾರೆ. ನಮ್ಮ ದೇವೇಗೌಡರು ಇದ್ರು ನೋಡ್ರಿ, ಅವ್ರಿಗೆ ಸ್ಪೆಷಲಾಗಿ ಹಾವೇರಿಯಿಂದ 22 ಮಾಲಿ ಸ್ಪೆಷಲಾಗಿ ತರಿಸಿದ್ರು. ನ್ಯೂಯಾರ್ಕ್ ಬಿಗ್ಗೆಸ್ಟ್ ಸೇಲ್ ಧಮಾಕಾ. ನ್ಯೂಸ್ 18 ಕನ್ನಡ ಸಹಯೋಗದಲ್ಲಿ 70% ಕಡಿಮೆ ದರದಲ್ಲಿ ಫರ್ನಿಚರ್ ಮಾರಾಟ ಮಾಡಲಾಗ್ತಾ ಇದೆ. ಅಲ್ಲದೆ ಗ್ರಾಹಕರಿಗೆ ಮೆಗಾ ಎಕ್ಸ್ಚೇಂಜ್ ಆಫರ್ ಸಹ ಇದೆ. ಸೋಫಾ ಡೈನಿಂಗ್ ಸೆಟ್ 9,999 ರೂಪಾಯಿಂದ ಆರಂಭ ಆಗುತ್ತೆ. ಬೆಂಗಳೂರಿನ ತಲಘಟಪುರ ಮೆಟ್ರೋ ನಿಲ್ದಾಣದ ಹತ್ತಿರ ವಾಜರಹಳ್ಳಿ ಕನಕಪುರ ರಸ್ತೆ ಬಳಿ ಎಕ್ಸ್ಪೋ ಆರಂಭ ಆಗಿದ್ದು ಕಾರ್ಯಕ್ರಮವನ್ನ ನಟ ಡಾಲಿ ಧನಂಜಯ್ ಉದ್ಘಾಟಿಸಿದ್ರು. ಜನವರಿ 2ರವರೆಗೆ ಫರ್ನಿಚರ್ ಎಕ್ಸ್ಪೋ ನಡೆಯಲಿದೆ. ಫರ್ನಿಚರ್ ಎಕ್ಸ್ಪೋದಲ್ಲಿ ಭಾಗಿಯಾಗಿ ಅದರ ಲಾಭವನ್ನ ಪಡೆಯಬಹುದು. ಮಿಸ್ ಮಾಡದೆ ವಿಸಿಟ್ ಮಾಡಿ. ಇದಿಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.